ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ ಗೆ ಕರೆಯನ್ನ ನೀಡಲಾಗಿದೆ ವಾಟಾಳ್ ಅವರ ನೇತೃತ್ವದಲ್ಲಿ ಬಂದ್ ಗೆ ಕರೆ ಕೊಟ್ಟಲಾಗಿದೆ ಆದರೆ ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ ಆಗುತ್ತಾ ಇಲ್ಲವಾ ಈ ಪ್ರಶ್ನೆ ಈಗ ಅನೇಕರಿಗೆ ಗೊಂದಲಕ್ಕೆ ಕಾರಣ ಆಗಿದೆ ಕರ್ನಾಟಕ ಬಂದ್ ಬಗ್ಗೆ ಇನ್ನೂ ಕೂಡ ಒಮ್ಮತ ಮೂಡತಾ ಇಲ್ಲ ಗೊಂದಲದ ಗೂಡಾಗ ಹೋಗಿದೆ ಈ ಒಂದು ಬಂದ್ ಡಿಸೆಂಬರ್ 31ರ ಕರ್ನಾಟಕ ಬಂದ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ टोटली कन्फ्यूजन आगिरोदु इल्ली सार्वजनिकरु जनरु कन्नडिगरु बंद इदे अंतारे बंद इल्ला अंतारे बेंबल इदे अंतारे बेंबल इल्ला अंतारे केलवरु नैतिक बेंबल अंत हेळ्तारे निजवागियु हागिद्रे बंद नडियत्ता इल्वा अन्नोदर बग्गे जनरु ईग कन्फ्यूजन अल्लिद्दारे केलवरु प्रतिभटने मूलक परोक्ष बेंबलक्के ओत्तायवन्न कूड आल्रेडी माड्लागिदे वाटाळ अवरे मोन्ने कूड ओंदु प्रतिभटनेयन्न माडिद्रु बंद गे एल्लरू बेंबलवन्न कोडबेकु अंत हेळि आग्रहवन्न माडिद्रु बंद के सहकार कोरी हलव कड़े प्रतिभटनेयन्न नडेसलागिदे फिल्म चेंबर विरुद्ध गरम आगि अनेक संघटनेगळु अल्लि प्रतिभटनेयन्न माडिदवु फिल्म चेंबर मुंदिने प्रतिभटने नडेयितु वाल्गळिगे तेरळि बाह्य बेंबलक्के बिगिपट्टन्न कैगोळ्ळलागिदे हागागियू कूड इन्नू कूड बंद गे अनुमतियन्न पडेदिल्ल संघटने अन्नोदन्न नाविल्लि गमनिसबेकागुत्ते आदरे बंद विचार अंत बंदाग संदर्भदल्लि कर्नाटक कर्नाटकद विचार अथवा भाषीय विचार अंत बंदाग कन्नडिगर के संबंधपट्ट हागे इदरल्ले ईग इरुवंतह ओंदु गोंदलक्के कडिवाणवन्न हाकुव निट्टिनल्लि परिहार माडुवंत निट्टिनल्लि संघटनेगळु मुंदागुत्त नोडबेकु स्वागत डिसेंबर 31ರ कर्नाटक बंद अन्नुवंतह प्रश्ने ईग सहजवागिये इदे याकंद्रे अर्धदष्टु कूड बंद आगोदे ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಕರ್ನಾಟಕ ಬಂದ್ ಕೇವಲ ರಾಜಧಾನಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗುತ್ತಾ ಬಲವಂತದ ಬಂದ್ ಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಇಲ್ಲಿ ಸರ್ಕಾರ ಆಲ್ರೆಡಿ ಸರ್ಕಾರ ಕೂಡ ಹೇಳಿದೆ ಇಲ್ಲಿ ಸುಮ್ಮನೆ ಬಂದ್ ಮಾಡೋದು ಬೇಡ ಆಲ್ರೆಡಿ ನಾವು ಇದರ ಬಗ್ಗೆ ಮಾತನಾಡಿದೀವಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಂದ್ ಮಾಡಿದ್ರೆ ಮಾತ್ರ ಅವಕಾಶ ಇಲ್ಲಿ ಒತ್ತಾಯ ಪೂರ್ವಕವಾಗಿ ಏನಾದರೂ ಬಂದ್ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತ ಹೇಳಿ ಗೃಹ ಸಚಿವರ ಆಗಿರುವಂತ ಆರಗ ಜ್ಞಾನೇಂದ್ರ ಅವರೇ ಹೇಳಿದ್ದಾರೆ ಈ ಮೂಲಕ ಈಗ ಬಂದ್ ಬಗ್ಗೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ರೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ನೀಡಿಲ್ಲ ಸರ್ಕಾರ ಬಲವಂತದ ಬಂದ್ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅನ್ನುವ ಎಚ್ಚರಿಕೆಯನ್ನು ನೀಡಿದೆ ಒಂದು ಮಾಡುವಂತ ಯಾವುದೇ ಸಂದರ್ಭಗಳು ಈಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ನಡೆದಿದೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಸರ್ಕಾರ ಆಕ್ಷನ್ ಮಾಡಿದೆ ಅಪರಾಧಿಗಳನ್ನು ಬಂಧಿಸಿದೆ ಎಲ್ಲಾ ರೀತಿಯಿಂದಲೂ ಕೂಡ ಕನ್ನಡದ ನೆಲ ಜಲ ಭಾಷೆ ಎಲ್ಲವನ್ನು ಕೂಡ ಗೌರವಿಸುವ ದೃಷ್ಟಿಯಿಂದ ಉಳಿಸುವ ದೃಷ್ಟಿಯಿಂದ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಂದ್ ಅಂತ ಹೇಳಿದ್ರೆ ಕನ್ನಡ ಚಳವಳಿಗಾರರು ಅನ್ನುವಂತವರು 10 ಸಾರಿ ಯೋಚನೆ ಮಾಡಬೇಕಾಗುತ್ತದೆ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದು ಅಗತ್ಯ ಇರಲಿಲ್ಲ ಅಂತ ಹೇಳುವಂತ ಅನಿಸಿಕೆ ಇದೆ ದಯವಿಟ್ಟು ಪುನರ್ಪರಿಶೀಲನೆ ಮಾಡಬೇಕು ಅವರ ಆಲೋಚನೆಯನ್ನ ಅಂತ ಹೇಳಿ ನಾನು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಮುಂದಾದ್ರೆ ಏನು ಆಕ್ಷನ್ ಮಾಡ್ತೀರಿ ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾಯ್ದೆಗಳು ಇದ್ದಾವೆ ಆಕ್ಷನ್ ಆಗ್ತದೆ ಖಂಡಿತವಾಗಿ ಅದಕ್ಕಿಂತ ಬಂದ್ರಿಂದ ಇವತ್ತ ಹಿಂಸರಿಯುವಂತದ್ದು ಒಳ್ಳೆಯದು ಅಂತ ಹೇಳಿ ನನ್ನ ಪ್ರಾಮಾಣಿಕ ಅನಿಸಿಕೆ ಇನ್ನು ಅವರಿಗೆ ಬಿಟ್ಟಿದ್ದು ಅವರ ಇಚ್ಛೆಯಂತೆ ಹಲವಾರು ನಿರ್ಣಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ ಯಾರ್ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವರಿಗೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅವರು ಹೇಳುತ್ತಿರುವಂತ ವಿಚಾರ ಕಾನೂನಾತ್ಮಕವಾಗಿ ಎಂಎಸ್ ಬಗ್ಗೆ ಕಾನೂನು ಪರಿಶೀಲನೆ ಮಾಡ್ತಾ ಇದ್ದೇವೆ ಆದ್ದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಕಳಕಳಿ ವಿನಂತಿಯನ್ನು ಮಾಡ್ತೀನಿ ಬಂದ್ ಕರೆ ಕೊಡೋದು ಬೇಡ ಬಂದ್ ಎಲ್ಲದಕ್ಕೂ ಉತ್ತರವಲ್ಲ ಈಗಾಗಲೇ ಕೋವಿಡ್ ನಿಂದ ನಾವು ಮತ್ತೆ ಬರ್ತಾ ಇದ್ದೇವೆ ಮತ್ತೆ ಇವತ್ತು ನಿನ್ನೆ ಸ್ವಲ್ಪ ಕೋವಿಡ್ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಬಂದ್ ಬಿಟ್ಟು ಅವರು ಬೇರೆ ರೂಪದಲ್ಲಿ ಏನು ಒತ್ತಡ ಹಾಕಬೇಕು ಹಾಕಲಿಕ್ಕೆ ನಮಗೆ ಸ್ವಾಗತ ಇದೆ ಅದು ದಯವಿಟ್ಟು ಅವರು ಬಂದನ್ನ ಕೈ ಬಿಡಬೇಕೆಂದು ನಿಮ್ಮ ಮುಖಾಂತರ ಅತ್ಯಂತ ಕಳಕಳಿ ವಿನಂತಿ ನಮ್ಮ ಅಲ್ಲ ಅದನ್ನ ಅದೇ ಪರಿಶೀಲನೆ ಮಾಡ್ತೇವೆ ನಾನು ಮಡಕ್ಕೆ ಬರುತ್ತೆ ವಿಧಾನಸಭೆಯಲ್ಲೂ ಕೂಡ ನಾನು ಅದನ್ನೇ ಹೇಳಿದ್ದೆ ಅದನ್ನು ಪರಿಶೀಲನೆ ಮಾಡಬೇಕು ಕಾನೂನಾತ್ಮಕ ಬ್ಯಾನ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ ಅದೊಂದು ಅವರ